ಅದು ದಯವಿಟ್ಟು ಆದ್ರೂ ಕೂಡ ಇದುವರೆಗೆ ಆಗ್ತಾ ಇಲ್ಲ. ಅದರಲ್ಲಿ ಈ ಇಶ್ಯೂ ನಡೀತಾ ಇದೆ, ನೀವು ಚೆಕ್ ಮಾಡಬೇಕು. ಯಾರ ಮನಸ್ಸು ದೋಷ ಮಾಡಿದ ನೀವು ಕಲಿಸಿ ಸ್ವಲ್ಪ ಸೀಕ್ರೆಟ್ ಆಗಿ ಮಾಡಿಸಿ ಸುಮಾರು ತಕ್ಷಣ ಏನಾದರೂ ಮಾಡಿ ಇಲ್ಲಿ ಮಾಡಬೇಕು. ನೆಕ್ಸ್ಟ್ ಮೀಟಿಂಗ್ ತಾವು ಏನೇನು ಹೇಳಿದ್ರಿ ಈ ಮೀಟಿಂಗ್ ಅಲ್ಲಿ, ನೆಕ್ಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಮತ್ತೆ ಇನ್ನೊಂದ್ಸರಿ ಅದು ಸೇಮ್ ಪ್ರಾಬ್ಲಮ್ ನಾವು ರಿವ್ಯೂ ಮಾಡ್ತೀವಿ. ಎಷ್ಟು ಸ್ಪಂದನ ಆಗಿದೆ ಬರೀ ಒಂದ್ಸರಿ ಮೀಟಿಂಗ್ ಮಾಡಿದೆ ಅಂತ ಅದು ನನ್ನ ಉದ್ದೇಶ ಇಲ್ಲ. ಇದು ಕಾನ್ಫಿಡೆನ್ಸ್ ಆಗಿ ಇದು ಮೀಟಿಂಗ್ ಇರುತ್ತೆ, ಕಾನ್ಫಿಡೆನ್ಸ್ ಆಗಿ ಇದು ಮೀಟಿಂಗ್ ನಾನು ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ಇದು ನಾನು ಮೀಟಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ಕೂಡ ಇನ್ನೊಂದ್ಸರಿ ದೋಷವಾಗಿಲ್ಲ ಎಲ್ಲರೂ ನಂತರ ಮಾತ್ರ ನಾನು ಏನಾದರೂ ಮೀಟಿಂಗ್ ನಾನು ಕರೆಸ್ತೀನಿ. ಆ ಮೀಟಿಂಗ್ ಮತ್ತೆ ನಿಮಗೆ ತಾವು ಚೆಕ್ ಮಾಡಬಹುದು ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಏನು ಕಂಪ್ಲೇಂಟ್ ನಾವು ಕೊಡ್ತೀವಿ ಎಷ್ಟು ಪರಿಹಾರ ಆಗಿದೆ ಅದು ನನ್ನ ಉದ್ದೇಶ. ಇಂದು ಬೆಳಿಗ್ಗೆ ಇದು ಬೇರೆ ಬೇರೆ ಸಮಾಜಗಳ ಮುಖಾಂತರ ಜೊತೆಗೆ ಇಲ್ಲಿ ಮೀಟಿಂಗ್ದಲ್ಲಿ ಒಂದು ಮೀಟಿಂಗ್ ಒಂದು ಚರ್ಚೆ ಆಗಿದೆ. ಸೊ ಅದರಲ್ಲಿ ಅವರು ನನ್ನ ಗಮನ ಕೆಲವು ತೊಂದರೆಗಳನ್ನು ಸಮಸ್ಯೆಗಳನ್ನು ಅವರು ತಂದಿದ್ದಾರೆ. ಸೊ ಈ ಮೀಟಿಂಗ್ದಲ್ಲಿ DYSP ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಸ್ ಅವರು ಕೂಡ ಬಂದಿದ್ದಾರೆ. ಸೊ ಆ ಮೀಟಿಂಗಲ್ಲಿ ಎರಡೂ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಪಬ್ಲಿಕ್ ಕಡೆಯಿಂದ ಎಲ್ಲ ಡಿಸ್ಕಷನ್ ಆಗಿದೆ. ಸೊ ಆ ಮೀಟಿಂಗ್ದಲ್ಲಿ ಕೂಡ ಮತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ಈ ಮುಂದೆ ಮತ್ತು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಹೋಲಿ ಕೆಲಸ ಮಾಡಬೇಕಂತೆ, ಏನು ಹೋಲಿ ರೀತಿಯಿಂದ ಕೆಲಸ ಮಾಡಬೇಕಂತೆ ಮತ್ತು ಏನೇನು ಮಾಡ್ಬೋದು ಅಂತ. ಸೊ ಇವತ್ತು ಮೀಟಿಂಗ್ದಲ್ಲಿ ಪಬ್ಲಿಕ್ ಕಡೆಯಿಂದ ಕೂಡ ಅವರು ಕೆಲವು ಸಜೆಷನ್ಸ್ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೀತಾ ಇದೆ ಮತ್ತು ಮುಂದಿನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅವರು ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಅಂತಿಮವಾಗಿ ನಾವು ಕೂಡ ಒಂದು ಎಲ್ಲ ಜೊತೆಗೆ ಒಂದು ತೀರ್ಮಾನ ತೊಗೊಂಡಿದ್ವಿ ದ್ಯಾಟ್ ವಿ ವಿಲ್ ವರ್ಕ್ ಟುಗೆದರ್ ಪೊಲೀಸ್ಗೆ ಪಬ್ಲಿಕ್ ಕಡೆಯಿಂದ ಅವರು ಕೂಡ ಸಹಕಾರ ಅವರು ಕೊಟ್ಟರೆ ಮತ್ತು ಪೊಲೀಸ್ ಕಡೆಯಿಂದ ಕೂಡ ಪಬ್ಲಿಕ್ಗೆ ನಾವು ಹೆಲ್ಪ್ ಮಾಡ್ತೀವಿ.